ನನಗೆ ವಸುಧರ ಕಾಣಿಸಿದ್ಲು, ಆದ್ರೆ ಹತ್ರಕ್ಕೆ ಬಂದು ನೋಡಿದ್ರೆ ಇಲ್ಲ, ಇದೆಲ್ಲ ನಿಜನಾ? ಆ ಪಾಂಡು ಅವಳನ್ನ ನಿಜವಾಗ್ಲೂ ಸಾಯಿಸಿದ್ನ ಇಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ನ? ಒಂದ್ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಯಾರಣ್ಣ? ಇನ್ಯಾರು? ನನ್ನ ಪಾಲಿನ ಯಮ ಶೈಲೇಂದ್ರ. ಹಲೋ, ಎಲ್ಲಿದ್ಯಾ? ಎಲ್ಲಿದ್ದೀವಿ ಅಂದ್ರೆ ಕನಕ್ಪುರದಲ್ಲಿ ಇದ್ದೀವಿ. ಕನಕ್ಪುರಕ್ಕೆ ಯಾಕೆ ಹೋಗಿದ್ಯಾ? ಕನಕ್ಪುರದಲ್ಲಿ ವಾಸು ಹೋಟ್ಲಲ್ಲಿ ದೋಸೆ ಚೆನ್ನಾಗಿರುತ್ತೆ ಅಂತ. ಸಾರಿ. ಕನಕ್ಪುರ ಇದೇನಾ? ದೋಸೆ ತಿನ್ನೋದಕ್ಕಿಂತ ಬಂದಿದ್ಯಾ? ಇದು ಕನಕ್ಪುರ ಅಲ್ವೇ? ಏನಕ್ಕೆ ಸುಳ್ಳು ಹೇಳಿದೆ? ಮತ್ತೇನು ಮಾಡ್ಬೇಕು ಸರ್? ಐದೈದು ನಿಮಿಷಕ್ಕೂ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಇರ್ತೀರಾ. ನಾನು ಆಲ್ರೆಡಿ ಒಂದು ಕೆಲಸದ ಮೇಲಿದ್ದೀನಿ, ತುಂಬ ಟೆನ್ಷನಲ್ಲಿದ್ದೀನಿ, ಅದಕ್ಕೆ ಆ ಥರ ಹೇಳಿದ್ದು. ಅಷ್ಟಕ್ಕೂ ನೀನು ಇಲ್ಲೇನು ಮಾಡ್ತಿದ್ಯಾ? ಹೇಳಿದ್ನಲ್ಲ ಸರ್, ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆ ಕೆಲಸ ಈ ಊರಿನಲ್ಲೇ ಇರೋದು. ಇಷ್ಟಕ್ಕೂ ನೀವು ಯಾಕೆ ಫೋನ್ ಮಾಡಿದ್ರಿ ಸರ್? ನನಗೊಂದು ಡೌಟ್ ಬಂದಿತ್ತು, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಏನು ಡೌಟ್ ಸರ್? ಈಗ ತಾನೇ ನನಗಿಲ್ಲಿ ವಸುಧರ ಕಾಣಿಸಿದ್ಲು. ಅವಳು ಇವನಿಗೂ ಕಾಣಿಸ್ಕೊಂಬಿಟ್ಲ? ಆದರೆ ಹತ್ರಕ್ಕೆ ಹೋಗಿ ನೋಡಿದ್ರೆ ಅವಳು ಅಲ್ಲಿರಲಿಲ್ಲ. ನಿಜ ಹೇಳು, ನೀನು ವಸುಧರನ್ನ ಸಾಯಿಸ್ಲಿಲ್ಲ ಅಲ್ವಾ? ಅವಳನ್ನ ಸಾಯಿಸ್ತಾನೆ ಸಾಯಿಸ್ತೆ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ? ನನಗೆ ನಿಜ ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ. ಅಂದ್ರೆ ನೀವು ಅವಳ ಸಾಯಿಸ್ಲಿಲ್ಲ? ಹಾಗಾದ್ರೆ ಸಾಯಿಸ್ಲಿಲ್ಲ ಸರ್. ನನಗೆ ಮೋಸ ಮಾಡ್ತೀರಾ? ವೈಟ್ ಮಾಡಿ ಸರ್, ಪೂರ್ತಿ ವಿಷಯ ತಿಳ್ಕೊಳ್ಳದೆ ನೀವು ಯಾಕೆ ಆವೇಶ ಪಡ್ತಾ ಇದ್ದೀರಾ? ಹೌದು ಸರ್, ವಸುಧರನ್ನ ನಾವು ಸಾಯಿಸ್ಲಿಲ್ಲ, ಮಣ್ಣಲ್ಲಿ ಹೂತಾಕಿದ್ದೀವಿ. ಏನು ನೀನು ಹೇಳೋದು? ನಿಜ ಸರ್. ಅಷ್ಟಕ್ಕೂ ಅವತ್ತು ವಿಡಿಯೋ ಕಾಲಲ್ಲಿ ನಿಮಗೆ ತೋರಿಸ್ದೆ ಅಲ್ವಾ ಸರ್, ಗುಂಡಿನಲ್ಲಿ ಹೂತಾಕಿದ್ದೀವಿ ಅಂತ? ತೋರಿಸಿದ್ರಿ, ಆದರೆ ನನಗೆ ಯಾಕೋ ವಸುಧರ ಇನ್ನೂ ಬದುಕಿದ್ದಾಳೆ ಅಂತ ಅನಿಸ್ತಿದೆ. ಸರ್, ನೀವು ನಮ್ಮನ್ನು ನಂಬೋದಿಲ್ಲ ಅಲ್ವಾ? ಹಾಗಾದರೆ ಬನ್ನಿ ಸರ್, ನಾವು ಹೂತಾಕಿದ ಜಾಗಕ್ಕೆ ಹೋಗಿ ಆ ಗುಂಡಿನ ತೆಗೆಯೋಣ. ಅದರಲ್ಲಿ ಮೂಳೆಗಳಿರುತ್ತೆ, ಅದನ್ನು ತಗೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಸಾಯಿಸು ಅಂತ ಹೇಳಿದ್ದು ನೀವು, ಸಾಯಿಸಿದ್ದು ನಾವೆಲ್ಲರೂ ಅಂತ ಸತ್ಯ ಒಪ್ಕೊಳ್ಳೋಣ. ಅವರು ಇನ್ವೆಸ್ಟಿಗೇಷನ್ ಮಾಡಿ ವಸುಧರ ಸತ್ತೋಗಿದ್ದಾಳೆ ಅಂತ ಕನ್ಫರ್ಮ್ ಮಾಡಿ ನಮ್ಮಿಬ್ರಿಗೂ ಶಿಕ್ಷೆ ಕೊಡಿಸ್ತಾರೆ. ಬನ್ನಿ ಸರ್, ಹೋಗೋಣ.